ಗಂ ಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಓಂ ಸತ್ಯಾಯ ನಮಃ ವಿಷ್ಣು ಸಹಸ್ರನಾಮದ 869ನೆಯ ನಾಮ ಸತ್ಯಃ ಅವಿತಥ ರೂಪತ್ವಾತ್ ಪರಮಾತ್ಮ ಸತ್ಯಃ ಭಗವಂತ ಬಾಧಿತವಾಗದೇ ಇರುವ ಸ್ವರೂಪವುಳ್ಳವನು. ಭಗವಂತನ ಸ್ವರೂಪಕ್ಕೆ ಯಾವುದೇ ಕಾಲದಲ್ಲೂ ಯಾವುದೇ ರೀತಿಯ ಹಾನಿಯೂ ಉಂಟಾಗುವುದಿಲ್ಲ. ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸದಾಕಾಲವೂ ಇದ್ದೇ ಇರುತ್ತಾನೆ. ಹೀಗಾಗಿ ಭಗವಂತ ಸತ್ಯಃ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ಶ್ರುತೇಃ. ಸತ್ಯವೂ ಜ್ಞಾನವೂ ಅನಂತವೂ ಆದ ಬ್ರಹ್ಮವೂ ಎಂಬ ಭಗವಂತನ ವರ್ಣನೆ ಶ್ರುತಿಯಲ್ಲಿದೆ. ಹೀಗಾಗಿ ಭಗವಂತ ಸತ್ಯಃ. ಭಗವಂತ ಮೂರ್ತವೂ ಅಮೂರ್ತವೂ ಆದ ರೂಪವುಳ್ಳವನಾಗಿದ್ದಾನೆ. ಹೀಗಾಗಿ ಭಗವಂತ ಸತ್ಯಃ. ಸತ್ ಅಂದರೆ ಪ್ರಾಣ, ತಿ ಅಂದರೆ ಅನ್ನ, ಎಂ ಅಂದರೆ ಸೂರ್ಯ. ಹೀಗೆ ಪ್ರಾಣ, ಅನ್ನ, ಸೂರ್ಯರ ರೂಪವುಳ್ಳವನು ಭಗವಂತ. ಹೀಗಾಗಿ ಭಗವಂತ ಸತ್ಯಃ. ಸತ್ಸು ಸಾಧುತ್ವಾತ್ ಸತ್ಯಃ. ಸತ್ಪುರುಷರಲ್ಲಿ ಹೊಂದಿಕೊಂಡಿರುತ್ತಾನೆ, ವಿಶೇಷವಾಗಿ ಸನ್ನಿಹಿತನಾಗಿರುತ್ತಾನೆ ಭಗವಂತ. ಸತ್ಪುರುಷರಲ್ಲಿ ಸಾಧು ಭಾವದಿಂದ ನಡೆಯುವವನಾಗಿದ್ದಾನೆ ಭಗವಂತ. ಮೊದಲು ದುರಾಚಾರಿಗಳಾಗಿದ್ದರೂ ಆಮೇಲೆ ಭಕ್ತಿಯಿಂದ ಭಗವಂತನಲ್ಲಿ ಶರಣಾಗತರಾಗಿ ಸಾಧು ಮಾರ್ಗವನ್ನು ಅನುಸರಿಸಿದವರಲ್ಲಿಯೂ ಸಹ ಭಗವಂತ ಪ್ರಸನ್ನನಾಗಿರುತ್ತಾನೆ. ಹೀಗಾಗಿ ಭಗವಂತ ಸತ್ಯಃ. ಸ್ವಯಂ ಆಗಿ ನಿಜವನ್ನು ತಿಳಿದು ಕಾರ್ಯವನ್ನು ಮಾಡುವವನು ಭಗವಂತ. ಹೀಗಾಗಿ ಭಗವಂತ ಸತ್ಯಃ. ಭಗವಂತ ಸಜ್ಜನರಿಗೆ ಹಿತವನ್ನು ಕೊಡುವವನು, ಸಚ್ಚಿದಾನಂದ ಸ್ವರೂಪನು, ಸಾಧುಗುಣಭರಿತನಾದವನು, ಸದ್ಗುಣಗಳಿಂದ ಪರಿಪೂರ್ಣನಾದವನು, ಸರ್ವರ ನಿಯಾಮಕನು. ಹೀಗಾಗಿ ಭಗವಂತ ಸತ್ಯಃ. ಸತ್ತಂ ಯಾಪಯತಿ ಇತಿ ಸತ್ಯಃ. ಸತ್ ಅಂದರೆ ಇರುವಿಕೆ, ನಾಶ, ನಿಯಮನ, ಜ್ಞಾನ, ಅಜ್ಞಾನ, ವಿಷಾದ ರೂಪದ ಸಂಸಾರ, ಮೋಕ್ಷ ಎಂಬ ಹಲವು ಅರ್ಥಗಳಿವೆ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳನ್ನು ಕೊಡುವವನು ಭಗವಂತ. ಹೀಗಾಗಿ ಭಗವಂತ ಸತ್ಯಃ. ಸತ್ಯವಚನ ಧರ್ಮ ರೂಪತ್ವಾತ್ ಸತ್ಯಃ. ತಸ್ಮಾತ್ ಸತ್ಯಂ ಪರಮಂ ವದಂತಿ ಇತಿ ಶ್ರುತೇಃ. ಸತ್ಯಸ್ಯ ಸತ್ಯಂ ಇತಿ ವಾ ಪ್ರಾಣಾವೈ ಸತ್ಯಂ ತೇಷಾಮೇಷ ಸತ್ಯಂ ಇತಿ ಶ್ರುತೇಃ. ಭಗವಂತ ಸತ್ಯವನ್ನು ನುಡಿಯುವ ಧರ್ಮದ ರೂಪದಲ್ಲಿದ್ದಾನೆ. ಹೀಗಾಗಿ ಭಗವಂತ ಸತ್ಯಃ. ಆದ್ದರಿಂದ ಸತ್ಯವನ್ನು ಹೆಚ್ಚಿನದೆಂದು ಹೇಳುತ್ತಾರೆ ಎಂಬ ಶ್ರುತಿವಚನವಿದೆ. ಹೀಗಾಗಿ ಭಗವಂತ ಸತ್ಯಃ. ಸತ್ಯದ ಸತ್ಯವು ಭಗವಂತ. ಹೀಗಾಗಿ ಭಗವಂತ ಸತ್ಯಃ. ಪ್ರಾಣಗಳೇ ಸತ್ಯವಲ್ಲವೇ? ಆ ಪ್ರಾಣಗಳಿಗೆ ಈತನು ಸತ್ಯವು ಎಂಬ ಶ್ರುತಿವಚನವಿದೆ. ಹೀಗಾಗಿ ಭಗವಂತ ಸತ್ಯಃ. ಓಂ ಸತ್ಯಾಯ ನಮಃ. ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಮನ್ನಿಸಿ, ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ.
சர்வம் ஸ்ரீ கிருஷ்ணார்ப்பணமஸ்து.